ಕಳೆದ ಎರಡು ಅವಧಿಯಿಂದ ಧಾರವಾಡ ವಿಧಾನಸಭಾ ಕ್ಷೇತ್ರದ 74 ಮತಕ್ಷೇತ್ರ ಪ್ರತಿನಿಧಿಸುತ್ತಿದ್ದು ಮತದಾರರ ಪ್ರೀತಿ ವಿಶ್ವಾಸ ಬೆಂಬಲದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ನನ್ನ ಹೆಸರು ಪರಿಗಣಿಸಲ್ಪಟ್ಟು ಪ್ರಧಾನಿ ಮೋದಿ ಗಮನಕ್ಕೆ ಬರುವಂತಾಯಿತು ಆದರೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕಡೆಗಣಿಸಿದ್ದು ನಿಮ್ಮಂತೆಯೇ ನನಗೂ ಬೇಸರ ಮೂಡಿಸಿದೆ ಎಂದು ಅರವಿಂದ್ ಬೆಲ್ಲದ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಈ ಸಂಬಂಧ ತಮ್ಮ ಫೇಸ್‌ಬುಕ್ ಖಾತೆಯಲ್ಲಿ ಸುದೀರ್ಘ ವಿಚಾರ ಹಂಚಿಕೊಂಡಿರುವ ಅವರು ಪಕ್ಷದ ಚೌಕಟ್ಟಿನಡಿ ಇದೆಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದೇನೆ ಕ್ಷೇತ್ರದ ಅಭಿವೃದ್ಧಿಗೆ ಇದ್ಯಾವುದು ಅಡ್ಡಿಯಾಗುವುದಿಲ್ಲ ಎಂದು ಅವರು ವಿವರಿಸಿದ್ದಾರೆ ರಾಜ್ಯದಲ್ಲೇ ಮೊದಲ ಬಾರಿಗೆ ನಮ್ಮ ಕ್ಷೇತ್ರದಲ್ಲಿ 6000 ಮನೆ ನಿರ್ಮಿಸಿದ್ದು ಕ್ಷೇತ್ರ ಸಚಿವ ಪ್ರಹ್ಲಾದ್ ಜೋಶಿ ಸಹಕಾರದಿಂದ ಧಾರವಾಡದಲ್ಲಿ ಐಐಟಿ ಸೇರಿದಂತೆ ಉನ್ನತ ಶಿಕ್ಷಣ ಕೇಂದ್ರ ಹಾಗೂ ಕಾಂಕ್ರೀಟ್ ರಸ್ತೆ ಗ್ರಾಮೀಣ ಪ್ರದೇಶದಲ್ಲಿ ಬ್ಯಾರೇಜ್ ನಿರ್ಮಾಣ ಕಾರ್ಯವನ್ನು ನಿಮ್ಮೆಲ್ಲರ ಬೆಂಬಲದಿಂದ ಕಾರ್ಯಗತ ಮಾಡಿದ್ದೇನೆ ಎಂದಿರುವ ಅವರು ನನ್ನ ಮೇಲೆ ಯಾವುದೇ ರೀತಿಯ ಭ್ರಷ್ಟಾಚಾರ ಆರೋಪ ಬರದಂತೆ ನಡೆಸಿಕೊಂಡಿರುವುದು ಸೌಭಾಗ್ಯ ಕ್ಷೇತ್ರದ ಜನರ ಸೇವೆಗೆ ಶಾಸಕನಾಗಿ ನಾನು ಸಿದ್ಧನಿದ್ದೇನೆ ಶಿಕ್ಷಣ ಕಾಶಿಯ ಜನಸುಸಂಸ್ಕೃತರು ಕರೋನಾ ಸಂದರ್ಭ ನನಗೆ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆಗೆ ಮುಂದಾಗದಂತೆ ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಹಾಗೂ ಸಚಿವ ಸಂಪುಟ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿರುವ ಬೆಲ್ಲದ್ ಮೋದಿ ಅವರ ಕನಸಿನಂತೆ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದು ಕರೆ ನೀಡಿದ್ದಾರೆ ಸಬ್ ಎಡಿಟರ್ ಬಿಜಿ ನಾನು ವಕ್ಷತಾ ಭಟ್ ಸಂಪೂರ್ಣವಾಣಿ ನ್ಯೂಸ್ ಬೆಂಗಳೂರು